ಸಾಯಿ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ जिला सुद्दिगे स्वागत मळवळ्ळियल्लि मत्ते करोना मूरु पॉजिटिव प्रकरण कंडुबंद हिन्नेलेयल्लि जिलाधिकारी डाक्टर एम वि वेंकटेश विवरणे नीडिदरु इंदु मंड्यदल्लि मूरु करोना पॉजिटिव प्रकरण पत्तेयागिदे पी 322 पी 323 मत्तु पी 324 पॉजिटिव बंदिरुव मूरु जन मंड्य जिल्लेय मळवळ्ळि पट्टणदवरु ई मूरु जन तब्लिगि जमात् गे होगिद्द पी 171र व्यक्तिय जोते संपर्क होंदिद्दरु पी 171र जोते मसीदि तोटक्के जोतेयागि भेटि नीडिदरु पी 322 बैक् मेकानिक् आगि मळवळ्ळियल्लि कार्यनिर्वहिसुत्तिद्द एप्रिल 2रंदु पी 172र जोतेगूडि बेळकवाडिय बीजीपुरद तोटक्के भेटि कोट्टिद्दरु एप्रिल 3रंदु तम्म मनेयल्ले कुटुंबद जोते काल कळेदिद्दारे एप्रिल 4रंदु बाचनहळ्ळिय हास्टेल्नल्लि क्वारंटैन्गे इडलागित्तु एप्रिल 14रंदु 3 जनर गंटलिन द्रव परीक्षेगे कळुहिसलागित्तु इंदु अवर वरदि पॉजिटिव् बंदिदे मंड्य मेडिकल् कालेज्गे स्थळांतर माडि 3 जनक्के चिकित्से कोडलागुत्तिदे इवर प्रैमरि कांटैक्ट 5 जनरन्नु ऐसोलेशन सेकेंडरी कांटैक्ट 17 जनरन्नु होम क्वारंटैन 3 जनरन्नु होम क्वारंटैन अद्दरिंद सोंकु हरडिरुवुदु विरळवागिदे मळवळ्ळि सार्वजनिकरु आतंकक्के ओळगागबारदु नम्म वैद्यकीय तंडदिंद सूक्त चिकित्से नीडलागुत्तिदे ई कायिले नियंत्रण माडुवुदक्के ब्रह्मास्त्र एंदरे सामाजिक अंतर सानिटैजर् बळसि कै तोळेदुकोळ्ळबेकु एल्लरू कूड कट्टुनिट्टागि मास्क् धरिसबेकु सार्वजनिकरु सरकार जिल्ला केस नंबर पी 322 पी 323 मत्तु पी 324 इवरु मळवळ्ळि तालूकु मळवळ्ळि नगरद वासियागिरुत्तारे ई मूरु जनरु कूड हिंदे पॉजिटिव बंदी दंतहा केस नंबर पी 171 जोते निकट संपर्क होंदिरुत्तारे अवरु मत्तु पी 171 जोते मसीदिगे तोटक्के एल्ल जोते जोतेयागि अवरु भेटियन्न कोट्टिरुत्तारे पी 322 मोमेंट हिस्ट्री मतवर संपूर्ण विवरण के संबंध पट्टंते सदरी व्यक्तियु द्विचक्र वाहन दुरस्ती माडुवा मेकानिक आगिद्दु अवरु मळवळ्ळिनल्लि स्वंत अंगडियन्न अवरु नडेसिकोंडु बंदिरुत्तारे पी 171 जोते बहुत एला चटविके भाग एरने तारीखु एप्रिल रंदु पी 171 जोतेगूडि बेळकवाडि पक्कद बीजीपुर तोटक्के भेटि कोट्टिद्दु अल्लि जोतेयागि ऊट माडि मत्तु ಅಲ್ಲಿ ಸಮಯವನ್ನ ಕಳೆದಿರುತ್ತಾರೆ ತನ್ನಂತರ 3ನೇ ತಾರೀಕು ಏಪ್ರಿಲ್ ತಮ್ಮ ಮನೆಯಲ್ಲೇ ಅವರು ತಮ್ಮ ಕುಟುಂಬದೊಂದಿಗೆ ಕಾಲವನ್ನ ಕಳೆದಿರುತ್ತಾರೆ ಯಾವಾಗ ನಮಗೆ ಟಿಜೆಗಳು ಮಳವಳಿಯಿಂದ ಮೈಸೂರಿಗೆ ಹೋಗಿದ್ದಾರೆ ಅಂತ ಗುರುತಪಟ್ಟಿತ್ತು ಆ ದಿವಸ 4ನೇ ತಾರೀಕೇನೆ ಇವರನ್ನ ನಾವು ಬಾಚನಹಳ್ಳಿ ಹಾಸ್ಟೆಲ್ಗೆ ಕ್ವಾರಂಟೈನ್ನಲ್ಲಿಟ್ಟಿದ್ದೋ ಮತ್ತು 14ನೇ ತಾರೀಕು ಇವರ ಗಂಟಲಿನ ದ್ರವವನ್ನ ಪರೀಕ್ಷೆಗೆ ಕಳಿಸಿದ್ದೋ ಈ ದಿವಸ ಅವರ ವರದಿ ಪಾಸಿಟಿವ್ ಬಂದಿರುತ್ತೆ ನಾವು ಅವರನ್ನ ತಕ್ಷಣವೇ ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡಿ ಅಲ್ಲಿ ಈಗ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದೇವೆ ಇವರಿಗೆ ಈಗಾಗಲೇ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆಗಿ ಅಂದ್ರೆ ಐ ರಿಸ್ಕ್ ಕಾಂಟ್ಯಾಕ್ಟ್ಸ್ ಏನಿರ್ತಾರೆ ಹಾಗೆ 5 ಜನರನ್ನ ಗುರುತಿಸಿದ್ದೇವೆ
ಮತ್ತು ಅವ್ರನ್ನು ಕೂಡ ಐಸೋಲೇಷನ್ನಲ್ಲಿ ಇಟ್ಟಿದ್ದೇವೆ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಆಗಿ 17 ಜನರನ್ನು ಗುರುತಿಸಿ ಕೆಲವರನ್ನ ನಾವು ಪಬ್ಲಿಕ್ ಕ್ವಾರಂಟೈನ್ ಇಟ್ಟಿದ್ದೇವೆ ಮತ್ತು ಕೆಲವರನ್ನ ಹೋಮ್ ಕ್ವಾರಂಟೈನ್ನಲ್ಲಿ ಇಟ್ಟಿದ್ದೇವೆ ಪ್ರಕರಣ ಸಂಖ್ಯೆ 2ಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ 323 ಸದರಿ ವ್ಯಕ್ತಿ ಇದ್ಗಾ ಮಹಲದಲ್ಲಿ ಇದ್ದು ಇವರು ಬಿಸ್ಕೆಟ್ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೇಟೆ ಬೀದಿಲಿರುವಂತಹ ಬಿಸ್ಕೆಟ್ ಅಂಗಡಿಯಲ್ಲಿ ಪ್ರಕರಣ ಸಂಖ್ಯೆ 171 ಜೊತೆ ಇವರು ನಿಕಟವಾಗಿ ಇದ್ದು ನಮಾಜ್ ಮಾಡುವ ಸಂದರ್ಭದಲ್ಲಿ 171 ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ ಪಿ 171 ಪಾಸಿಟಿವ್ ಬಂದ ತಕ್ಷಣವೇ ನಾವು ಇವರನ್ನು ಹಾಸ್ಟೆಲ್ ಕ್ವಾರಂಟೈನ್ಗೆ ಹಾಕಿದ್ದು ಬಚ್ಚನಹಳ್ಳಿ ಹಾಸ್ಟೆಲ್ಗೆ ದಿನಾಂಕ 14 ತಾರೀಕು ಇವರ ಗಂಟಲಿನ ದ್ರವವನ್ನು ಪರೀಕ್ಷೆಗೆ ಕಳಿಸಿದ್ದು ಈ ರಿಪೋರ್ಟ್ ಪಾಸಿಟಿವ್ ಬಂದಿದೆ ಇವನು ಕೂಡ ಕೋವಿಡ್ ಆಸ್ಪತ್ರೆ ಮಂಡ್ಯಕ್ಕೆ ಶಿಫ್ಟ್ ಮಾಡಿದ್ದೇವೆ ಮತ್ತು ಇವರು ಸ್ಥಳೀಯ ಇದ್ಗಾ ಮಹಲ ಭಾಗ ಮತ್ತು ಪೇಟೆ ಬೀದಿಯಲ್ಲಿ ಸಂಚಾರ ಮಾಡಿರ್ತಾರೆ ಇವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆಗಿ ನಾವು 4 ಗುರುತಿಸಿದ್ದೇವೆ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಆಗಿ 16 ಜನರನ್ನ ಗುರುತಿಸಿದ್ದೇವೆ ಅವರೆಲ್ಲರನ್ನು ಕೂಡ ಈಗ ಐಸೋಲೇಷನ್ ವಾರ್ಡಲ್ಲಿ ಮತ್ತು ಕೆಲವರನ್ನ ಹೋಮ್ ಕ್ವಾರಂಟೈನ್ನಲ್ಲಿ ಇಟ್ಟಿದ್ದೇವೆ ಪ್ರಕರಣ ಈ ದಿವಸ ಬಂದಿರುವ 3 ಅಂದರೆ ಪಿ 324 ಸಂಬಂಧಪಟ್ಟಂತೆ ಸದರಿ ವ್ಯಕ್ತಿಯು ಪೇಟೆ ಬೀದಿನಲ್ಲಿ ಟೈಲರ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ ಅವರು ಒಂದು ವಠಾರದಲ್ಲಿ ವಾಸ ಮಾಡ್ತಿದ್ದು ಪಿ 179 ಜೊತೆ ನಿಕಟವಾದಂತಹ ಸಂಪರ್ಕವನ್ನು ಒಡನಾಟವಾದ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ ಅವರ ಜೊತೆಯಲ್ಲಿ ಮಸೀದಿಗೆ ಹೋಗಿರುವುದು ಕಂಡು ಬಂದಿರುತ್ತದೆ ಮತ್ತು ಇವರನ್ನು ಕೂಡ 7ನೇ ತಾರೀಕು ಬಾಚನಹಳ್ಳಿ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡಿರುತ್ತೇವೆ ನಾವು ಮತ್ತು 14 ತಾರೀಕು ಇವರ ಗಂಟಲಿನ ದ್ರವವನ್ನು ತೆಗೆದುಕೊಂಡು ಟೆಸ್ಟ್ಗೆ ಕಳಿಸಿರ್ತೇವೆ ಈ ದಿವಸ ಅವರ ದ್ರವವು ಕೂಡ COVID-19 ಪಾಸಿಟಿವ್ ಬಂದಿರುತ್ತೆ ಇವರು ಪೇಟೆ ಬೀದಿಯಲ್ಲಿ ಓಡಾಟ ಮಾಡಿರುವುದರಿಂದ ಇವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗಳಾಗಿ 6 ಜನರನ್ನು ಗುರುತಿಸಿದ್ದೇವೆ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ಗಳಾಗಿ 21 ಜನರನ್ನು ಗುರುತಿಸಿ ಪ್ರೋಟೋಕಾಲ್ನಂತೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಒಟ್ಟಾರೆ ಹೇಳಬೇಕು ಅಂದರೆ ಈ ಎಲ್ಲ ಪ್ರಕರಣಗಳು ಕೂಡ ಇವತ್ತು ಪಾಸಿಟಿವ್ ಬಂದಿರುವಂತಹ 3 ಪ್ರಕರಣಗಳು ಕೂಡ ಯಾವುದೇ ರೋಗ ಲಕ್ಷಣಗಳು ಇರಲಿಲ್ಲ ಇವರಿಗೆ ಇವರಿಗೆ ಕೆಮ್ಮು ಕಫ ನೆಗಡಿ ಜ್ವರ ಯಾವುದೇ ಇರಲಿಲ್ಲ ನಮ್ಮ ವೈದ್ಯಕೀಯ ತಂಡ ಮತ್ತು ಅಧಿಕಾರಿಗಳ ತಂಡ ಹಿಂದೆ ಪಾಸಿಟಿವ್ ಬಂದಂತಹ ಪ್ರಕರಣಗಳನ್ನು ಜಾಡನ್ನು ಹಿಡಿದು ಹೋದಾಗ ಇವರು ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ ಅಂತ ಗುರುತಿಸಿ ಇವರನ್ನ ಐಸೋಲೇಷನ್ನಲ್ಲಿಟ್ಟು ಇವರ ಗಂಟಲಿನ ದ್ರವವನ್ನು ಪರೀಕ್ಷೆಗೆ ಒಳಪಟ್ಟಿದ್ದರಿಂದ ಅವರು ಪ್ರಕರಣ ಪಾಸಿಟಿವ್ ಬಂದಿರುತ್ತೆ ಈಗ ಬಹಳ ಮುಂಜಾಗ್ರತಾ ಕ್ರಮವಾಗಿ ಇವರ ಗಂಟಲಿನ ದ್ರವ ತೆಗೆದ ತಕ್ಷಣವೇ ಇವ್ರನ್ನ ನಾವು 7ನೇ ತಾರೀಕಿಂದನೇ ಇವ್ರನ್ನ ನಾವು ಹಾಸ್ಟೆಲ್ ಪಬ್ಲಿಕ್ ಕ್ವಾರಂಟೈನ್ ಇಟ್ಟಿದ್ದೋ ಅದರಿಂದ ಇವರಿಂದ ಬೇರೆ ಜನರಿಗೆ ಸೋಂಕು ಹರಡಿರುವುದು ಕಡಿಮೆ ಮತ್ತು ವಿರಳವಾಗಿರುತ್ತೆ ಮಳ್ಳೂರಿನಲ್ಲಿ ಇರುವಂತಹ ಸಾರ್ವಜನಿಕರು ಅದರಲ್ಲೂ ಕೂಡ ಇದ್ಗಾ ಮೊಹಲ್ಲಾ ಮತ್ತು ಪೇಟೆ ಬೇದಿಲಿರುವಂತಹವರು ಆತಂಕಕ್ಕೆ ಒಳಗಾಗುವುದು ಬೇಡ ಈಗ ನಾವು ಕ್ಯಾಂಪೇನ್ ಮೋಡ್ನಲ್ಲಿ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸು ಮತ್ತು ಆ ಬೀದಿಯಲ್ಲಿರುವಂತಹ ಹಲವು ಹೈರಿಸ್ಕ್ ಪೀಪಲ್ಗಳನ್ನ ಗಂಟಲಿನ ದ್ರವವನ್ನು COVID-19 ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾವೆ ಮತ್ತು ಇವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಪ್ರೋಟೋಕಾಲ್ನಂತೆ ನಮ್ಮ ವೈದ್ಯಕೀಯ ತಂಡ ಪ್ರಾರಂಭ ಮಾಡಿದೆ ಮತ್ತು ಈ ಚಿಕಿತ್ಸೆ ಕರೆಕ್ಟಾಗಿ ಕೊಡ್ತಾ ಇದ್ದಾರಾ ಇಲ್ವ ಎಂಬುದರ ಬಗ್ಗೆ ಸೂಪರ್ವೈಸ್ ಮಾಡಲು ಒಂದು ವಿಶೇಷ ತಂಡದ ವೈದ್ಯರನ್ನು ಕೂಡ ನೇಮಕ ಮಾಡಿದ್ದೇವೆ ಅದರಲ್ಲಿ ಶ್ವಾಸಕೋಶ ತಜ್ಞರು ಪಲ್ಮನಾಲಜಿಸ್ಟ್ ಜನರಲ್ ಫಿಸಿಷಿಯನ್ ಪೀಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರು ಕಾರ್ಡಿಯಾಲಜಿಸ್ಟ್ ಅನೆಸ್ಥಿಶಾಲಜಿಸ್ಟ್ ಮತ್ತು ಸೈಕ್ಯಾಟ್ರಿ ಇವರ ಒಳಗೊಂಡ ತಂಡವನ್ನು ರಚನೆ ಮಾಡಿದ್ದಾರೆ ಅವರು ಕೂಡ ಕೊಡ್ತಿರುವಂತಹ ಚಿಕಿತ್ಸೆ ಉತ್ತಮವಾಗಿದೆಯಾ ಇಲ್ವಾ ಎಂಬುದರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ವರದಿಯನ್ನು ಕೊಡ್ತಾರೆ ಒಟ್ಟಾರೆ ಹೇಳಬೇಕು ಅಂದರೆ ಜಿಲ್ಲಾಡಳಿತ ಈ ಕೊರೋನಾ ಇನ್ಫೆಕ್ಷನ್ನನ್ನು ನಿಯಂತ್ರಣ ಮಾಡಲು
ಮತ್ತು ಯಾವುದೇ ಸಾವು ಸಂಭವಿಸಬಾರದು ಎಂಬ ಉದ್ದೇಶದಿಂದ ಎಲ್ಲ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಸಾರ್ವಜನಿಕರಲ್ಲಿ ನಾನು ಕೋರಿಕೊಳ್ಳೋದು ಏನೆಂದರೆ ಈ ಕಾಯಿಲೆಯನ್ನು ನಿಯಂತ್ರಣ ಮಾಡುವುದಕ್ಕೆ ಬ್ರಹ್ಮಾಸ್ತ್ರ ಅಂದರೆ ಅದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಮೇಂಟೈನ್ ಮಾಡೋದು, ಬಾತ್ರೂಮ್ಗೆ ಹೋದ ತಕ್ಷಣ ಮತ್ತು ಯಾವುದೇ ಒಂದು ವಸ್ತುಗಳನ್ನು ಮುಟ್ಟಿದ ತಕ್ಷಣ ಸ್ಯಾನಿಟೈಸರ್ನ ಉಪಯೋಗಿಸ್ಕೊಂಡು ಕೈ ತೊಳೆದುಕೊಳ್ಳುವುದು. ಸ್ಯಾನಿಟೈಸರ್ ಇಲ್ಲ ಅಂದರೂ ಕೂಡ ಉತ್ತಮವಾದಂತಹ ಮಾರ್ಕೆಟಲ್ಲಿ ಸಿಗುವಂತಹ ಲೈಫ್ ಬೈ, ಡೆಟಾಲ್, ಸ್ಯಾವ್ಲಾನ್ ಮುಂತಾದ ಸೋಪುಗಳನ್ನು ಉಪಯೋಗಿಸ್ಕೊಂಡು ಹ್ಯಾಂಡ್ ವಾಶ್ ಮಾಡುವಂಥದ್ದು, ಮತ್ತು ಹ್ಯಾಂಡ್ ಕರ್ಚೀಫ್ ಅಥವಾ ಮಾಸ್ಕನ್ನು ಧರಿಸಿದರೆ ಇನ್ಫೆಕ್ಷನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗಿರುತ್ತೆ. ಇದನ್ನು ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಕಂಟ್ರೋಲ್ ಮಾಡಬೇಕು. ಮತ್ತು ಶೌಚಾಲಯಕ್ಕೆ ಹೋದ ತಕ್ಷಣವೇ ಬ್ಲೀಚಿಂಗ್ ಪೌಡರ್ ಮಿಕ್ಸ್ ಮಾಡಿದ ನೀರನ್ನು ಅಥವಾ ಆಂಟಿಸೆಪ್ಟಿಕ್ ಸೊಲ್ಯೂಷನ್ಗಳನ್ನು ಸಿಂಪಡಿಸಿದರೆ ಅಲ್ಲೂ ಕೂಡ ಉತ್ತಮವಾದಂತಹ ನೈರ್ಮಲ್ಯ ನಿರ್ಮಾಣ ಮಾಡಲಾಗುತ್ತೆ. ಅದಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಡಬೇಕು. ಅದರಲ್ಲೂ ಕೂಡ ಸ್ಲಮ್ನಲ್ಲಿರುವಂಥವರು, ಗುಂಪು ಗುಂಪಾಗಿ ವಠಾರದಲ್ಲಿ ವಾಸ ಇರುವಂಥವರು ಇದನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದರೆ ಈ ಕಾಯಿಲೆಯನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸಾರ್ವಜನಿಕರೆಲ್ಲರೂ ಕೂಡ ಸರ್ಕಾರದೊಂದಿಗೆ ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸಬೇಕು ಅಂತ ನಾನು ಕೋರಿಕೊಳ್ತಾ ಇದ್ದೇನೆ. ಅದೇ ರೀತಿ ಆತಂಕಕ್ಕೆ ಭಯಕ್ಕೆ ಒಳಗಾಗುವುದು ಬೇಡ. ಈ ಕೊರೋನಾವನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವುದರ ಮುಖಾಂತರ ನಾವು ಇದನ್ನು ಒಡೆದೋಡಿಸೋಣ ಅಂತ ಕೋರ್ಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮಹಾಮಾರಿ ಕೊರೋನಾ ಸೋಂಕು ಎದುರಿಸಲು ಸರ್ಕಾರದ ಜೊತೆಗೆ ಸಾರ್ವಜನಿಕರ ಸಹಕಾರ ಮುಖ್ಯ ಎಂದು ಸಂಸದೆ ಸುಮಲತಾ ಅಂಬರೀಶ್ ತಿಳಿಸಿದರು. ಪಟ್ಟಣದ ಈದ್ಗಾ ಮೊಹಲ್ಲಾ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾಹಿತಿ ಪಡೆದ ನಂತರ ಮಾತನಾಡಿದ ಅವರು, ಕರೋನಾ ಸೋಂಕಿನಿಂದ ಬಳಲುತ್ತಿರುವವರ ಆರೋಗ್ಯ ಸುಧಾರಿಸಲು ಶ್ರಮ ವಹಿಸುತ್ತಿರುವ ಆರೋಗ್ಯ ಕಂದಾಯ ಪೊಲೀಸ್ ಇಲಾಖೆ ಕಾರ್ಯ ನಿಜಕ್ಕೂ ಮೆಚ್ಚುವಂತಹದ್ದು. ತಾಲೂಕಿನಲ್ಲಿ ಕರೋನಾ ಪ್ರಕರಣ ಜನರಲ್ಲಿ ಆತಂಕ ಮನೆ ಮಾಡಿದೆ. ಈ ಮಹಾಮಾರಿಯನ್ನು ಸಮರ್ಥವಾಗಿ ತಡೆಗಟ್ಟಲು ಅಂತರ ಕಾಪಾಡಿಕೊಂಡು ಮನೆಯಲ್ಲಿಯೇ ಇರುವ ಮೂಲಕ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸುವುದು ಸೂಕ್ತ ಎಂದು ತಿಳಿಸಿದರು. ಚೇತರಿಸ್ಕೊಂಡು ತಿರ್ಗಾ ನಾವು ಒಂದು ನಾರ್ಮಲ್ ಸಿಚುವೇಶನ್ ಬರ್ತೀವಿ ಅನ್ನೋ ಒಂದು ಆಸೆಯಿಂದಲೇ
ಮುಂದೆ ಹೋಗ್ಬೇಕಂದ್ರೆ ಪ್ರತಿಯೊಂದನ್ನ ನೆಗೆಟಿವ್ ದೃಷ್ಟಿಯಿಂದ ನಾವು ಈ ಟೈಮ್ ಅಲ್ಲಿ ನೋಡಿದ್ರೆ ಯಾರು ಮೋಟಿವೇಟ್ ಆಗಲ್ಲ. ನೀವು ಇದೇ ಮಾಡಿಲ್ಲ ಅದೇ ನೀವು ಮಾಡಿದ್ದನ್ನು ಫಸ್ಟ್ ಮೆಚ್ಕೊಳ್ಳಿ, ಆಮೇಲೆ ಕೇಳಿ. ಆವಾಗ ಒಂದು ಇನ್ಸ್ಪಿರೇಷನ್ ಬರುತ್ತೆ ಮಾಡೋರ್ಗೆ. ಯಾಕಂದ್ರೆ ಈಗ ಬೇಕಾದಷ್ಟು ಜನ ಹಾಗೆ ಆಚೆ ನಮಗೋಸ್ಕರ ಕೊರೋನಾ ಯೋಧರಂತಾನೆ ಹೇಳ್ಬೋದು, ಅಷ್ಟು ಕಷ್ಟಪಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಂಡ್ಯ ಉಪವಿಭಾಗಾಧಿಕಾರಿ ಸೂರಜ್, ತಹಶೀಲ್ದಾರ್ ಚಂದ್ರಮೌಳಿ, ಡಿವೈಎಸ್ಪಿ ಪೃಥ್ವಿ, ತಾಲೂಕು ವೈದ್ಯಾಧಿಕಾರಿ ವೀರಭದ್ರಪ್ಪ, ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರ್, ತಾಲೂಕು ಪಂಚಾಯಿತಿ ಇಒ ಸತೀಶ್, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ನಗರದ ಪೇಟೆ ಬೀದಿಯಲ್ಲಿ ಪೊಲೀಸ್ ಪೆರೇಡ್ ನಡೆದಿದ್ದು, ನಾಗರಿಕರು ಹೂಮಳೆಯೊಂದಿಗೆ ಪೊಲೀಸರಿಗೆ ಭವ್ಯ ಸ್ವಾಗತ ಕೋರಿದರು. ಇದೇ ವೇಳೆ ನಗರಸಭಾ ಸದಸ್ಯರಾದ ನಯೀಮ್ ಮಾತನಾಡಿದರು. ಬಂದದ ಕಾಯಿಲೆ ಈ ಮಹಾಮಾರಿ ಕರೋನಾ ಈ ಇದರಲ್ಲಿ ಇವತ್ತೇನು ಈ ಮಂಡ್ಯ ಸಿಟಿನ ಪೊಲೀಸ್ ಅಧಿಕಾರಿಗಳು ಎಲ್ಲ ಬೀದಿ ಬೀದಿ ಇವತ್ತು ಮೆರವಣಿಗೆ ನಡೆಸಿ ಎಲ್ಲರಿಗೂ ದಯವಿಟ್ಟು ಮನೆ ಒಳಗಿರಬೇಕು, ಮನೆಯಿಂದ ಆಚೆ ಬರಬಾರ್ದು ಅಂತ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಮನೆ ಹತ್ರ ಹೋಗಿ ತಲುಪಿಸಿದ್ದಾರೆ. ಆ ಜನಗಳು ಇದಕ್ಕೆ ಡಾಕ್ಟ್ರುಗಳು, ಜಿಲ್ಲಾಧಿಕಾರಿಗಳು, ಆಮೇಲೆ ನಮ್ಮ ಪೌರಕಾರ್ಮಿಕರುಗಳು, ಇವತ್ತು ಈ ಪೊಲೀಸ್ ಅಧಿಕಾರಿಗಳು ಏನು ಸಮಯ ಪಡ್ತಾರೆ ಅವ್ರ ಜೊತೇಲಿ ದಯವಿಟ್ಟು ಎಲ್ಲ ಜನಗಳು ಅವರಿಗೆ ಬೆಂಬಲ ಕೊಡಬೇಕು. ನಮ್ಮ ನಮ್ಮ ಆರೋಗ್ಯಕ್ಕೆ ನಾವು ನಾವೇ ಹೊಣೆ. ದಯವಿಟ್ಟು ಮಕ್ಕಳುಗಳನ್ನ ಹೊರಗಡೆ ಕಳಿಸ್ಬಾರ್ದು. ಆಮೇಲೆ ಜನಗಳ ಯಾರೇ ಕಾರಣಕ್ಕೂ ಸುಮ್ ಸುಮ್ ಬರೋದು, ಹೊರಗಡೆಗೆ ಸುತ್ತಾಡೋದು ದಯವಿಟ್ಟು ಮಾಡಬೇಡಿ. ಯಾಕಂತ ಅಂದರೆ ದಿನ ದಿನ ಹೆಚ್ಕೊ ಹೋಯ್ತದೆ ಕರೋನಾ ವೈರಸ್ ಅನ್ನೋದನ್ನ ಜನಗಳ ಟಿ ವಿ ಬೆಳಗಾದರೆ ನೋಡ್ತಾ ಇದ್ದೀರಾ. ಆದರೆ ಜನ ಯಾಕೆ ಅರ್ಥ ಮಾಡ್ಕೊಳ್ಳೋದನ್ನೇ ಅದೇ ಒಂದು ದೊಡ್ಡ ಸಮಸ್ಯೆ ಆಗದೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈ ಕರೋನಾ ಓಡಿಸೋಕ್ಕೋಸ್ಕರ ಎಷ್ಟು ಅಧಿಕಾರಿಗಳು ಸಮಯ ಪಡ್ತಾವ್ರೆ, ಅದಕ್ಕೆ ದಯವಿಟ್ಟು ನೀವೆಲ್ಲ ಕೈ ಜೋಡಿಸಿ ಈ ಕರೋನಾ ವೈರಸ್ನ ಈ ಓಡಿಸ್ಬೇಕು ಅನ್ನೋದನ್ನ ಮನವಿ ಮಾಡ್ಕೋತೀನಿ. ಮಳವಳ್ಳಿ ಪಟ್ಟಣದಲ್ಲಿ ಕೊರೋನಾ ಸೋಂಕಿತರ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಜನರು ಎಚ್ಚರಿಕೆಯಿಂದ ಇರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಪರಶುರಾಮ್ ತಿಳಿಸಿದರು. ಪಟ್ಟಣದ ಡಿವೈಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಟ್ಟಣದ ಈದ್ಗಾ ಮೊಹಲ್ಲಾ ಪ್ರದೇಶ ಮತ್ತು ಕೋಟೆ ಕಾಳಮ್ಮನ ಬೀದಿಯನ್ನು ಸಂಪೂರ್ಣವಾಗಿ ಪೊಲೀಸ್ ಹದ್ದಿನ ಕಣ್ಣಿನಲ್ಲಿ ಇಡಲಾಗಿದೆ. ಕರೋನಾ ಸೋಂಕಿತರ ಜೊತೆ ಸಂಪರ್ಕದಲ್ಲಿದ್ದವರನ್ನು ಪತ್ತೆ ಹಚ್ಚುವುದು ಸವಾಲಿನ ಕೆಲಸ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಹೆಜ್ಜೆ ಇಟ್ಟಿತ್ತು. ನಮ್ಮ ಜೊತೆ ಸಾರ್ವಜನಿಕರು ಸಹಕಾರ ನೀಡಿದರೆ ಮುಂದಿನ ದಿನಗಳಲ್ಲಿ ಆಗುವ ಅಪಾಯವನ್ನು ತಡೆಗಟ್ಟಬಹುದು ಎಂದು ತಿಳಿಸಿದರು. ನಾವು ಈ ಥರದಲ್ಲಿ ಯಾವಾಗಲೂ ಬಿಡ್ತಾ ಇಲ್ಲ ಮತ್ತು ಎಕ್ಸ್ಪೋರ್ಟ್ ಅಂತ ಜಿ ಎಸ್ ಪಿ ಮಾಡುವಂಥ ಸುಮಾರು 300 ಜನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಏಕೆಂದರೆ ಸೆಕ್ಷನ್ 54 ಸ್ವಲ್ಪ ಲಾಭಿಂಗ್ ಇದೆ, ಇನ್ಸೂರೆನ್ಸ್ ಆ ಥರದ್ದೆಲ್ಲ ಇದು ಕಂಡು ಬರ್ತಾ ಇದೆ. ನೋಡೋಣ ವಿಚಾರ ಮಾಡ್ತೀನಿ.
ಮತ್ತೆ 2000 ಮಾಸ್ಕ್ ಅನ್ನು ಪರ್ಚೇಸ್ ಮಾಡಿದ್ರು 500 ಇವರು ಸಂಜೆಯಲ್ಲಿ ಮಾಡಿಸಿ ಹೆಚ್ಚುಕೊಂಡು ನಮ್ಮ ಡಿಪಿಒದಿಂದ ನಾವು ಹೆಚ್ಚುಕೊಂಡು ಇದೊಂದು ಇಡೀ ಡಿಸ್ಟ್ರಿಕ್ಟ್ ಅದೊಂದು ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ ಜಾಸ್ತಿ ಇಂಪಾರ್ಟೆನ್ಸ್ ಇರೋದು ನಮಗೆ ಬೆಳವಣಿಗೆ ಜಾಸ್ತಿ ಆಗಿದೆ ಇದು ಗ್ರಾಮೀಣ ಪ್ರದೇಶಕ್ಕೆ ಪ್ರಾತಿಸ್ಪರ್ಧೆ ಇರೋದು ಹಾಗಾಗಿ ಗ್ರಾಮೀಣ ಪ್ರದೇಶಕ್ಕೆ ಹೊಸ ಸಾಧ್ಯತೆ ಕಾಣುತ್ತೆ ಆದರೆ ವ್ಯಾಪಾರ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಕಾಂಟ್ಯಾಕ್ಟ್ ಬಂದಿದ್ದರೆ ಅದೊಂದು ಸಾಧ್ಯತೆ ಇದೆ ಮತ್ತು ಇನ್ನೊಂದು ಗ್ರಾಮೀಣ ಪ್ರದೇಶದವರು ಹೆಚ್ಚು ಮತ್ತು ಸಾಧ್ಯವಾದಷ್ಟು ಈ ಥರದ ಸಂಪರ್ಕ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿದ್ರೆ ಅದು ಸಾಧ್ಯ ಬೇರೆ ಕಡೆಯಿಂದ ಬಂದರೆ ಸರ್ ಇವರು ಇವರಲ್ಲಿ ಇಲ್ಲ ಆದರೆ ತಪ್ಪು ಕಲ್ಪನೆಗಳನ್ನು ತಪ್ಪು ಕಲ್ಪನೆಗಳು ಹೋರಾಡಬೇಕು ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ಪೃಥ್ವಿ, ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಂದ್ರ, ಪಿಎಸ್ಐ ಮಂಜು ಸೇರಿದಂತೆ ಸಿಬ್ಬಂದಿಗಳಿದ್ದರು. ನಾಗಮಂಗಲ ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಪಟ್ಟಣದ ವರ್ತಕರ ಸಭೆ ತಹಶೀಲ್ದಾರ್ ಕುಂಹಿ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕೊರೋನಾ ವೈರಸ್ ತಡೆಗಟ್ಟುವ ದೃಷ್ಟಿಯಿಂದ ತಾಲೂಕಿನಲ್ಲಿ ಲಾಕ್ಡೌನ್ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಕೆಲವು ವರ್ತಕರು ಗ್ರಾಹಕರ ಹತ್ತಿರ ದುಬಾರಿಯ ಬೆಲೆಯನ್ನು ತೆಗೆದುಕೊಂಡಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿತು. ತಕ್ಷಣ ತಹಶೀಲ್ದಾರ್ ಕುಮಿ ಅಹಮದ್ ಅವರು ಪಟ್ಟಣದ ಎಲ್ಲಾ ವರ್ತಕರನ್ನು ಸಭೆ ಕರೆದು ಗ್ರಾಹಕರ ಹತ್ತಿರ ನಿಗದಿತ ಬೆಲೆಗಿಂತ ಹೆಚ್ಚಿಗೆ ಬೆಲೆಯನ್ನು ಪಡೆದುಕೊಂಡರೆ ಅಂತಹ ವರ್ತಕರ ಅಂಗಡಿ ಪರವಾನೆಯನ್ನು ರದ್ದು ಮಾಡಲಾಗುವುದು ಎಂದು ಅಹಮದ್ ಹೇಳಿದರು. ಲಾಭದ ದೃಷ್ಟಿಯಿಂದ ಮಾತ್ರ ನೋಡಬಾರದು, ಪ್ರತಿಯೊಬ್ಬ ಮನುಷ್ಯನ ಬದುಕು ಮುಖ್ಯ. ಹಾಗಾಗಿ ಮಾನವೀಯ ಮೌಲ್ಯಗಳೊಂದಿಗೆ ಒಂದು ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ವ್ಯಾಪಾರ ಮಾಡಬೇಕಾಯ್ತದೆ. ಯಾಕಂದ್ರೆ ಈಗ ಸ್ವಲ್ಪ ದಿನ ಮಾತ್ರ ಇರ್ತದೆ, ಯಾಕಂದ್ರೆ ನಮಗೆ ಪ್ರತಿಯೊಬ್ಬರ ಜೀವ ಅಮೂಲ್ಯ. ಇದರಲ್ಲಿ ಬಡವರ ಜೀವನ ನೋಡಬೇಕು, ನಿಮ್ಮ ಜೀವನ ನೋಡಬೇಕು, ರೈತರ ಬದುಕು ನೋಡಬೇಕು, ಅವರ ಬದುಕು ಹಸನಾಗಬೇಕು. ಮತ್ತೆ ನಮ್ಮ ಅಧಿಕಾರಿಗಳು ನಿಮಗೋಸ್ಕರ ಸದಾ ನೋಡಿದ್ದೀರಾ, 40 ಡೇಸ್ ಆಯ್ತು ನಮ್ಮ ಮನೆಗೆ ಹೋಗಿ, ನನ್ನ ಸಣ್ಣ ಮಗುನ ನಾನು ನೋಡಿಲ್ಲ. ನಾನು ನಿಮ್ಗೆ ಯಾರ್ಯಾರು ಗೊತ್ತಿದೆಯಾ, 40 ಡೇಸ್ ಆಯ್ತಪ್ಪ ನಾನು ಹೋಗ್ತದೆ. ಅಷ್ಟೊಂದು ಕೆಲಸ ಮಾಡ್ತಾ ಇದ್ದೀವಿ, ನಾವು ಫೀಲ್ಡಲ್ಲೇ ಇದ್ದೀವಿ. ಎನಿ ಟೈಮ್ ನನಗೆ ಎಷ್ಟೊಂದು ಫೋನ್ಗಳು ಬರುತ್ತೆ, ಅದನ್ನು ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಾನು ಯಾರಿಗೂ ಹೇಳ್ತಾನು ಇಲ್ಲ. ಅಷ್ಟೊಂದು ಸಾಲ ಮಾಡ್ತಾ ಇದ್ದೀವಿ, ಎಷ್ಟೋ ಜನ ಪಾಪ ಊಟಕ್ಕೆ ಕಷ್ಟ ಆಯ್ತು, ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿ ಕೆಲಸ ಇಲ್ಲ, ಏನಿಲ್ಲ, ಹಣ ಇಲ್ಲ, ವಿಪರೀತ ರೇಟ್ ಮಾಡಿದ್ರೆ ಹೆಂಗೆ? ಅದಕ್ಕೊಂದು ಆತ್ಮಸಾಕ್ಷಿ ಬೇಡವ, ಒಂದು ಇದು ಬೇಡವ, ನ್ಯಾಯೋಚಿತವಾಗಿ ಬೇಡವ. ಹಾಗಾಗಿ ರೇಟನ್ನ ನಾವೇನು ಫೈನಲ್ ಡಿಸಿಷನ್ ಮಾಡ್ತಾ ಇದ್ದೀವಿ, ನಾನು ಆಸ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಹೇಳ್ತಿದ್ದೇನೆ, ನಿಮ್ಮ ರೇಟನ್ನ ನಿಮ್ಮ ಅಂಗಡಿ ಮುಂದೆ ಡಿಸ್ಪ್ಲೇ ಮಾಡಿ. ಆಯ್ತಾ, ಎಷ್ಟು ರೇಟ್ ಮಾರ್ತೀರಾ ನೀವು? ಅವ್ರು ಹೇಳಿದ್ರು ಬೇಳೆ 100 ರೂಪಾಯಿ ಇದೆ, 200 ರೂಪಾಯಿ ಇದೆ, ವೆರೈಟಿ ಇದೆ, ತರಾವರಿ ವೆರೈಟಿ ಇದೆ, ಶುಗರ್ ತರಾವರಿ ವೆರೈಟಿ ಸಿಗುತ್ತೆ, ಹುರುಳಿಕಾಳು ತರಾವರಿ ವೆರೈಟಿ ಇದೆ, ಎಷ್ಟು ಮಾರ್ತಿರೋ ಅದನ್ನ ರೇಟನ್ನು ಡಿಸ್ಪ್ಲೇ ಮಾಡಿ. ಅದಕ್ಕಿಂತ 1 ರೂಪಾಯಿ ಹೆಚ್ಚಿದಾಗಿ ತಗೊಂಡ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದ್ರೆ ಖಂಡಿತವಾಗಿ ತೂಕ ಮಾಡುತ್ತೆ ಅಳತೆ ಇಲಾಖೆ, ಪೊಲೀಸ್ ಇಲಾಖೆ ಇದೆ, ಆಸ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ನಾನಿದ್ದೀನಿ, ಖಂಡಿತವಾಗಿ ನಮ್ಮ ಪುರಸಭೆ ಇವರು ಇದ್ದಾರೆ, ಖಂಡಿತವಾಗಿ ಅಂಗಡಿನ ಎಲ್ಲ ಸೀಲ್ ಮಾಡ್ತೀವಿ, ಸೀಜ್ ಮಾಡಿ ಸೀಲ್ ಮಾಡ್ತೀವಿ ಖಂಡಿತವಾಗಿ. ಇನ್ನು ಮುಂದೆ ಏನು ಇದು ನಮ್ಮ ಇದು ಲಾಕ್ಡೌನ್ ಇರುತ್ತೆ ಅಲ್ಲಿ ತನಕ ನಮ್ಗೆ ಸಹಕಾರ ನೀಡಿ, ಆನಂತರ ನಿಮ್ಮ ಲಾಭದೃಷ್ಟಿ ನಮ್ಮ ಇವ್ರು ಹೇಳಿದ್ರು ಒಳ್ಳೆ ಮಾತು ಹೇಳಿದ್ರು. ಯಾರು ಒಂದು ಸರ್ವಿಸ್ ಮೋಟಿವ್ ಏನು ಸೇವಾ ಮನೋಭಾವದಿಂದ ನೀವು ಈ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮಾಡಿದ್ದ ನಾವು ತಾಲೂಕು ಆಡಳಿತದ ಜೊತೆ ನೀವು ಸಹಕರಿಸಿ ವಿಪರೀತ ಬೆಲೆ ಬಿಟ್ಬಿಟ್ಟು ಒಂದು ಮಾನವೀಯ ಒಂದು ನ್ಯಾಯೋಚಿತ ಬೆಲೆ, ನೀವು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜು ಮತ್ತು ನಿಮ್ಮದು ಲಾಭ ಏನು ಸಣ್ಣದಾಗಿ ಒಂದು ಮಾರ್ಜಿನಲ್ಲಿ ಮಾಡಿಕೊಂಡು ಒಂದು ಉತ್ತಮವಾದ ಒಂದು ಸಮಾಜ ನಿರ್ಮಾಣ ಮಾಡಿ ನಮ್ಮ ಜೊತೆ ಈ ಲಾಕ್ಡೌನ್ಗೆ ಯಶಸ್ವಿಯಾಗಿ ಕೈಜೋಡಿಸಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ. ಸಭೆಯಲ್ಲಿ ಕೋವಿಡ್ ನೋಡಲ್ ಅಧಿಕಾರಿ ಲಿಂಗರಾಜ್, ಇಒ ಡಾಕ್ಟರ್ ಎಂಆರ್ ಅನಂತರಾಜ್, ಸಿಪಿಐ ರಾಜೇಂದ್ರ, ಪಿಎಸ್ಐ ರವಿಕಿರಣ್ ಹಾಗೂ ಪಟ್ಟಣದ ಎಲ್ಲ ವರ್ತಕರು ಉಪಸ್ಥಿತರಿದ್ದರು. ಪಾಮ್ ಫೌಂಡೇಶನ್ ಮತ್ತು ಮಹಮ್ಮದ್ ಜಫರುಲ್ಲಾ ಖಾನ್ ಸೇವಾ ಬಳಗದಿಂದ ಹಸಿದ ಹೊಟ್ಟೆಗೆ ಊಟ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ನಿತ್ಯ ಸಾವಿರಾರು ಮಂದಿಗೆ ಹಸಿವು ನೀಗಿಸುವ ಕೆಲಸ ನಿರಂತರವಾಗಿ ಮಾಡುತ್ತಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಲಾಕ್ಡೌನ್ನಿಂದಾಗಿ ಬಡವರು, ಕೂಲಿ ಕಾರ್ಮಿಕರು, ನಿರಾಶ್ರಿತರು ತೊಂದರೆಗೊಳಗಾಗಿದ್ದು ನಿತ್ಯ 2 ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಫಾರ್ಮ್ ಫೌಂಡೇಶನ್ ಅಹಮದ್ ಜಫರುಲ್ಲಾ ಖಾನ್ ಸೇವಾ ಬಳಗದಿಂದ ಮಂಡ್ಯ ನಗರದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಲೆ ಎತ್ತಿ ಹೇಳಕ್ಕೆ ಅಂತ ಹಂಗೆ ಸ್ಟ್ಯಾಂಡಿಂಗ್ ಬಗ್ಗಿರೋರು ತಲೆ ಎತ್ತಿ ಹೇಳಕ್ಕೆ ಅಂತ
ಲಾಕ್ಡೌನ್ ಗೆ ಕರೆ ನೀಡಿದ ನಂತರ ಊಟ ತಯಾರು ಮಾಡಿಕೊಂಡು ರೈಲ್ವೆ ನಿಲ್ದಾಣ ಮಹಾವೀರ್ ಸರ್ಕಲ್ ಸಂತೆಮಾಳ ಆಲಹಳ್ಳಿ ಸ್ಲಂ ಸೇರಿದಂತೆ ಮಂಡ್ಯ ನಗರದ ವಿವಿಧ ಭಾಗಗಳಿಗೆ ತೆರಳಿ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಅಲ್ಲದೆ ಮನೆ ಮನೆಗೆ ತೆರಳಿ ಊಟ ತಲುಪಿಸುವ ಕೆಲಸ ನಡೆಯುತ್ತಿದೆ. ವಿಶೇಷವಾಗಿ ನಗರದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳಿಗೆ ಊಟದ ವ್ಯವಸ್ಥೆ, ಮಾಸ್ಕ್ ವಿತರಣೆ, ಬಡವರಿಗೆ ಮಂಗಳಮುಖಿಯರಿಗೆ ಆಹಾರ ಕಿಟ್ ವಿತರಣೆ ಮಾಡಲಾಗುತ್ತಿದೆ ಎಂದು ಸೇವಾ ಬಳಗದ ಆದಿಲ್ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಆಗಲ್ಲ ಫಸ್ಟು ಈ ಕೊರೋನಾ ವೈರಸ್ ಬಂದಿದ್ದಾಗ ಆವಾಗಿಂದನೂ ನಾವು ಎಲ್ಲ ಕಡೆ ಮುಸ್ಲಿಮ್ಗಳಾಗಲಿ, ಹಾಲಹಳ್ಳಿ ಆಗಲಿ, ಮತ್ತು ಗುತ್ತಲಾಗಲಿ, ಮತ್ತು ಚಿಕ್ಕಮಂಡ್ಯ ಕೆರೆ ಆಗಲಿ, ಮತ್ತು ಮಹಾವೀರ್ ಸರ್ಕಲ್ನಲ್ಲಿ ಆಗಲಿ, ಮತ್ತು ಸಂತೆಮಾಳ, ಮತ್ತು ರೈಲ್ವೆ ಸ್ಟೇಷನ್ನು, ಎಲ್ಲ ಕಡೆ ಕೂಲಿ ಕಾರ್ಮಿಕರು, ಕೂಲಿ ಮಾಡೋರು, ಗದ್ದೆಗೆ ಕೆಲಸ ಮಾಡೋರು, ಸರ್ಕಲ್ ಒಳಗಡೆ ಎಲ್ಲ ಜನಗಳಿದ್ದಾರೆ. ಅವ್ರಿಗೆ ಊಟ ಇಲ್ಲ. ಯಾವಾಗ ಇದು ಲಾಕ್ಡೌನ್ ಆಯಿತು ಆವಾಗಿಂದನೂ ನಾವು ಜಫರುಲ್ಲಾ ಖಾನ್ ಫಾಮ್ ಫೌಂಡೇಶನ್ ಕಡೆಯಿಂದ, ಜಫರುಲ್ಲಾ ಖಾನ್ ಕೊಡೋರಿಂದ ನಾವು ಎಲ್ಲ ಊಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿನ್ನೆ ನಮ್ಮ ಪ್ರಕಾಶ್ ಪರಮೇಶ್ ಅಂತ ಇದ್ದರು, ಅವ್ರು ಹೇಳಿದ್ರು ಅಣ್ಣ ಅಣ್ಣನಿಗೆ, ಜಫರುಲ್ಲಾ ಅಣ್ಣನಿಗೆ ಫೋನ್ ಮಾಡಿ, ಈ ಹಾಲಹಳ್ಳಿ ಸಂಬೋರ್ಡ್ನಲ್ಲಿ ಸುಮಾರು ಬಡವರಿದ್ದಾರೆ, ಅವ್ರಿಗೆ ಅಡುಗೆ ಮಾಡಿಸಿ ಅವ್ರಿಗೆಲ್ಲ ಕೊಡವ ಅಂತ ಹೇಳಿದ್ರು. ನಿನ್ನೆ ಅಣ್ಣನಿಗೆ ಇವ್ರಿಗೆ ಮಾತಾಡಿದ್ಮೇಲೆ ಇವತ್ತು ಅಡುಗೆ ಮಾಡಿಸಿ ಯಾವ್ಯಾವ ಸ್ಥಳದಲ್ಲಿ ಯಾರು ಹಸ್ಬೆಂಡ್ ಮನೆ ಕಾಡ್ದು ನನ್ನ ಕಡೆದ ನನಗೆ ಇಷ್ಟ ಅಂತ ನಾನು ಮಾಡಿ ಎಲ್ಲರಿಗೂ ಅನ್ನ ಕೊಡ್ತೀನಿ ಅಂತ ಅನ್ನ ಮಾತು ಮಾಡಿಸಿ ಇವತ್ತು ಕೊಡ್ತಾ ಇದ್ದೀವಿ. ನಾಳೆ ಹಾಲಹಳ್ಳಿ ಸಂಬೋರ್ಡ್ನಲ್ಲಿ ಕೊಡ್ತೀವಿ, ನಾಳೆದು ದೊಡ್ಡ ಹಾಸ್ಪಿಟಲ್ ಸಂಬೋರ್ಡ್ನಲ್ಲಿ ಅಲ್ಲಿ ಕೊಡ್ತೀವಿ. ಡೈಲಿದು ಕೊರೋನಾ ಲಾಕ್ಡೌನ್ ಮುಗಿಯೋ ಗಂಟನೂ ನಾವು ಡೈಲಿ ಮೂರು ಟೈಮು ಅವ್ರಿಗೇನು ಆಹಾರ ಪದಾರ್ಥ ಆಗಲಿ, ಅನ್ನ ಆಗಲಿ, ಅವ್ರಿಗೆ ಪೊಲೀಸ್ ವರ್ಗನು ಡೈಲಿ ನಾನು ರಾತ್ರಿ ಹೊತ್ತು ಊಟ ಮಾಡಿ ಈ ಸ್ಟೇಷನ್ಗೆ ಊಟ 45 ಜನಕ್ಕೆ ಊಟ ಕೊಡ್ತಾ ಇದ್ದೀನಿ. ಮತ್ತು N95 ಮಾಸ್ಕ್ ಕೊಟ್ಟಿದ್ದೀವಿ. ಅಣ್ಣನ ಕಡೆಯಿಂದ ಎಷ್ಟು ಸಹಾಯ ಆಗ್ತದೆ ನಾವು ಜಫರುಲ್ಲಾ ಅವ್ರ ಕಡೆಯಿಂದ ನಾವು ಹೆಲ್ಪ್ ಮಾಡ್ತೀನಿ. ಮತ್ತು ಜಫರುಲ್ಲಾ ಅವರು ಮಿಸಸ್ ದುಬೈನಲ್ಲಿ ಇದ್ದಾರೆ, ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಎಲ್ಲೆಲ್ಲಿ ಬಡವರು ಬಗ್ಗರಿದ್ದಾರೆ ಅದಿಲ್ಲಿ ಹೋಗಿ ನೋಡಿ ಗುರುತಿಸಿ ಅವ್ರಿಗೆಲ್ಲ ಅವ್ರಿಗೇನು ಬೇಕು ನಮ್ಮ ಕಡೆಯಿಂದ ನಾವೆಲ್ಲ ಸಹಾಯ ಮಾಡಿ ನಾವು ಕೊಡ್ತೀವಿ ಅಂತ ಅವರು ಹೇಳಿದ್ರು. ಮತ್ತು ಜಫರುಲ್ಲಾ ಅಣ್ಣನಿಗೆ ಫೋನ್ ಮಾಡ್ತಾರೆ ನಾನು, ಅವರು ಹೇಳಿದ್ರು. ಮತ್ತು ನಮ್ಮ ಗಾಂಧಿನಗರ ಮುಖಂಡರು ಮುಜಮ್ ಪಾಷಾ ಅಂತ ಇದ್ದಾರೆ, ಅವ್ರಿಗೇನು ಕಡಿಸ್ದೆ ಅವ್ರಿಗೆಲ್ಲ ಹೋಗಿ ಎಲ್ಲ ಸೇರಿ ಅಣ್ಣ ತಂದಿರಂಗೆ ನಾವು ಜಾತಿ ಬೇವಣ್ಣ ಏನಿಲ್ಲ ಅಣ್ಣ, ನಾವು ಎಲ್ಲ ಅಣ್ಣ ತಂದಿರು, ಈಗ ಅವ್ರು ಊಟ ಅಡುಗೆ ಮಾಡಿದ್ರು, ನಾವೆಲ್ಲ ಕೂತ್ಕೊಂಡು ಊಟ ಮಾಡಿದ್ರು, ಈಗ ನಮ್ಮವರು ತಿಂತಾಯಿದ್ದಾರೆ, ಅವರು ತಿಂತಾಯಿದ್ದಾರೆ, ಇದರಲ್ಲಿ ಜಾತಿ ಭವನ ಅದು ಇದೆಯಲ್ಲ ಏನು ಬೇಡ, ರಕ್ತ ಎಲ್ಲ ಒಂದೇ, ನಾವು ಅದೆಲ್ಲ ನೋಡಬಾರ್ದು. ಬಡವರು ಎಲ್ಲಿ ಹಸ್ಕೊಂಡಿದ್ದಾನೆ ಅವ್ರಿಗೆ ನಾವು ಊಟ ಕೊಡಬೇಕು, ಜಫರುಲ್ಲ ಕಡೆಯಿಂದ ಕೊಡ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ಮುಜ್ಬಲ್, ನಾಗರಾಜು, ನಂದೀಶ್ ಸೇರಿದಂತೆ ಇತರರಿದ್ದರು. ಟೊಮೆಟೊ ಬೆಳೆದಿದ್ದ ರೈತರ ಸ್ಥಿತಿ ಚಿಂತಾಜನಕವಾಗಿದೆ. ಟೊಮೆಟೊ ಹಣ ಬರುತ್ತೆ ಎಂದು ನಂಬಿದ್ದ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದು ಪಾಂಡವಪುರ ತಾಲೂಕಿನ ಬೇವಿನಕುಪ್ಪೆ ಗ್ರಾಮದ ರೈತರ ಸಂಕಷ್ಟದ ಬದುಕು. ಹೌದು ವೀಕ್ಷಕರೇ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬೇವಿನಕುಪ್ಪೆ ಗ್ರಾಮದಲ್ಲಿ ಬಿಎಂ ಲಿಂಗರಾಜು ಎಂಬುವವರು 2 ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಷ್ಟಪಟ್ಟು ಟೊಮೆಟೊ ಬೆಳೆದಿದ್ದಾರೆ. ಕೊರೋನಾ ಎಫೆಕ್ಟ್ ಪರಿಣಾಮ ಲಿಂಗರಾಜು ಅವರಿಗೆ ಸೇರಿದ ಟೊಮೆಟೊ ಸಾಗಿಸಲು ಹಾಗೂ ಮಾರಾಟ ಮಾಡಲು ಅವಕಾಶ ಇಲ್ಲದೆ ಮತ್ತು ಸೂಕ್ತ ಬೆಲೆ ಇಲ್ಲದೆ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಕೊರೋನಾ ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ಒಂದು ಟೊಮೆಟೊ ಟ್ರೇಗೆ 30 ಹಾಗೂ 40 ರೂಪಾಯಿಗೆ ಬೆಲೆ ಬಾಳುತ್ತಿದೆ. ಟೊಮೆಟೊ ಕಿತ್ತು ಸಾಗಿಸಿ ಮಾರಾಟ ಮಾಡಿದರೆ ರೈತರು ಖರ್ಚು ಮಾಡುವ ಹಣವೂ ಸಿಗೋದಿಲ್ಲ. ಆದ್ದರಿಂದ ಜಮೀನಿನಲ್ಲೇ ಸ್ವಲ್ಪ ಕಿತ್ತು ಎಸೆದಿದ್ದಾರೆ. ಇನ್ನು ಅನೇಕ ಟೊಮೆಟೊವನ್ನು ಜಮೀನಿನಲ್ಲೇ ಉಳುಮೆ ಮಾಡಲು ನಿರ್ಧರಿಸಿದ್ದಾರೆ. ಕೊರೋನಾ ಎಫೆಕ್ಟ್ ಇಲ್ಲದಿದ್ದರೆ ಟೊಮೆಟೊ ಒಂದು ಟ್ರೇಗೆ 300 ಅಥವಾ 400 ರೂಪಾಯಿ ಸಿಗುತ್ತಿತ್ತು. ಆದರೆ ಈಗ ಟೊಮೆಟೊಗೆ ಬೆಲೆ ಇಲ್ಲದಂತಾಗಿದೆ. ಮಂಡ್ಯ ಜಿಲ್ಲೆಯವರಾಗಿರುವ ತೋಟಗಾರಿಕೆ ಸಚಿವರಾದ ಕೆಸಿ ನಾರಾಯಣಗೌಡ ಹಾಗೂ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಇತ್ತ ಗಮನಹರಿಸಿ ರೈತರನ್ನು ಕಾಪಾಡಲಿ, ಇಲ್ಲದಿದ್ದರೆ ಸ್ಥಳದಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ತಮ್ಮ ಅಳಲು ಹೇಳಿಕೊಂಡಿದ್ದಾರೆ. ಆಮೇಲೆ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆ ಸಚಿವರು ಹೇಳ್ತಾರೆ ಟಿವಿಲಿ, ರೈತರಿಗೆ ಯಾವುದೇ ತರದಲ್ಲಿ ನಾವು ತೊಂದರೆ ಕೊಡ್ತಾ ಇಲ್ಲ, ರೈತರಿಗೆ ಎಲ್ಲ ಸಡ್ಲ ಮಾಡಿಕೊಟ್ಟಿದೀವಿ, ಎಲ್ಲಾ ತರದಲ್ಲೂ ತೊಂದರೆ ಇಲ್ಲ ರೈತರಿಗೆ ಅಂತ ಹೇಳ್ತಾರೆ. ಬರೀ ಟಿವಿಲ್ ಮಾತ್ರ ತೊಂದರೆ ಇಲ್ಲ ಅಂತ ಮಾತ್ರ ಗೊತ್ತಾಯ್ತದೆ. ಇಲ್ಲಿ ವಾಸ್ತವವಾಗಿ ಬಂದು ಹಳ್ಳಿಗಳಲ್ಲಿ ಏನ್ ನಡೀತಾ ಇದೆ, ರೈತರುಗಳಿಗೆ ಯಾವ ಕಷ್ಟ ಅವ್ರೆ ಅಂತ ಯಾರೋ ಬಂದು ಸ್ಪಂದಿಸ್ತಾ ಇಲ್ಲ. ಸಹಕಾರ ಸಚಿವರು ಹೇಳ್ತಾರೆ ಅಲ್ಲಿ ಕುತ್ಕೊಂಡು, ಸೋಮಶೇಖರ್ ಅವರು
ಏನೂ ಇಲ್ಲ ರೈತರುಗಳಿಗೆ, ರೈತರುಗಳಿಗೆ ಅಲ್ಲಿ ವ್ಯಾಪಾರ ಮಾಡ್ತಾವೆ ಇಲ್ಲಿ ವ್ಯಾಪಾರ ಮಾಡ್ತಾವೆ. ಅಲ್ಲಿ ಬೆಂಗಳೂರಿಗವ್ರೆ ಲಾಠಿ ಏಟ್ ಕೊಡ್ತಾರೆ, ಒಬ್ಬ ಟೆಂಪೋದವ್ರು ಬತ್ತಾ ಇಲ್ಲ, ಟೆಂಪೋದವರು ಬತ್ತಾ ಇಲ್ಲ, ಅಲ್ಲಿ ಪೊಲೀಸ್ನವರು ಏಕಾಮುಖ ಹೊಡಿತಾರೆ, ಹೇಳ್ತಾರೆ. ಅಲ್ಲಿ ಟಿವಿಲಿ ಮಾತ್ರ ಅವ್ರು ವಾಸ್ತವಾಗಿ ಹೇಳ್ತಾರೆ ಅಷ್ಟೇ. ಟಿವಿ ತಗೋದಂತ ತಗೊಳಂಗಿಲ್ಲ, ಅಲ್ಲಿ ಮಾರ್ಸಿಕ್ ಬಿಡಲ್ಲ. ಬೆಂಗಳೂರಲ್ಲಿ ಮೈಸೂರಲ್ಲಿ ಇಡೀ ಕೇರಳ ಬಂದ್ ಮಾಡ್ಬಿಟ್ಟು ಅಲ್ಲೂ ಯಾರು ತರಬೇಡ್ರಿ, ಕುಯಿಸ್ತಾರೆ ತಗರ್ಬೇಡ್ರಿ ಅಂತಾರೆ, ಇವತ್ತು ನಾಳೆ ಆರ್ಡರ್ ಕೊಡ್ತೀನಿ ಅಂತಾರೆ ತರಬೇಡ್ರಿ ಅಂತಾರೆ. ಬರೀ ಇದೇ ಕತೆ ಆಗೋಗದೆ, ನಮಗೂ ಚಳಿ ಬೆದ್ದೋಗದೆ. ಈಗ ಕೂದಿ ನಾಲ್ಕು ದಿನ ಐದು ದಿನ ಆಗೈತೆ, ಈಗ ಯಾರು ಬೇಡ ನಮಗೆ, ಬೇಡ ಹಣ್ಣು ಆಗ್ಬಿಟ್ಟವೆ, ಅದಾಲೆ ಮಿಲ್ಗೋಗೈತೆ, ಹಂಗಾಗದೆ ಹಿಂಗಾಗದೆ ಅಂತ ಕತೆ ಹೊಡಿತಾವ್ರೆ. ನಮ್ಮ ಮಂಡ್ಯ ಕೃಷಿ ಯಾರು ಬೆಳೆಯೇಳಿದ್ರು ಅಂತ ಕೇಳ್ತಾರೆ, ಫೋನ್ ಮಾಡಿ ಕೇಳಿದ್ರೆ ನಾವು ಡೈರೆಕ್ಟ್ರು ರಾಜು ಅಂದ್ಬಿಟ್ಟು, ನೀವು ಯಾರು ನಿಮ್ಮ ಬೆಳೆ ಹೇಳಿದಾರೋ, ನಿಮ್ಮ ಬೆಳೆ ಹೇಳಿದಾರ ರೀ ಕ್ವಶನ್ ಮಾಡಿದ್ರೆ ಅಣ್ಣ ಅವ್ರೇನು ಮಣ್ಣು ತಿಂತಾರ, ರೈತ ಇಲ್ದಾರ ಏನು ಮಾಡೋರು, ದುಡ್ಡು ತಿಂತಾರ, ಏನು ಮಾಡಿಕಾಯ್ತದೆ ಅವ್ರ ಕೈಲಿ. ರೈತ ಒನ್ ಟು ಡಬಲ್ ಇವತ್ತು ಒಂದು ಕೆ ಜಿ ಸುತ್ತಲಿ 100 ರೂಪಾಯಿ ಇದ್ದದ್ದು ಇವತ್ತು 100 135 ರೂಪಾಯಿ ಆಗೈತೆ. ಪಾಂಡವಪುರ ತಾಲೂಕಿನ ಬೇವಿನಕುಪ್ಪೆ ಗ್ರಾಮದಲ್ಲಿ ಸುಮಾರು 50 ಎಕರೆ ಜಮೀನಿನಲ್ಲಿ ಟೊಮೆಟೊ ಬೆಳೆದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಟೊಮೆಟೊ ಬೆಳೆದ ರೈತರ ಸ್ಥಿತಿ ಕಷ್ಟಕ್ಕೆ ಸಿಲುಕಿರುವುದು ಸತ್ಯದ ಸಂಗತಿಯಾಗಿದ್ದು ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ. ನಾವು ಬರೀ ಆಳು ಕೂಲಿಗಿಲ್ಲ, 2 ಲಕ್ಷದಿಂದ 3 ಲಕ್ಷ ಖರ್ಚು ಮಾಡಿದ್ದೇವೆ. ಈ ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಅಧಿಕಾರಿಗಳಾಗ್ಬೋದು, ಯಾರು ಇಲ್ಲಿ ಸ್ಪಂದಿಸಲ್ಲ. ತೋಟಗಾರಿಕೆ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಯಾರು ಬಂದಿಲ್ಲಿ ಏನು ಎಂತು ಅಂತ ಕೇಳ್ತಾಳೆ ಯಾರು. ತೋಟಗಾರಿಕೆ ಸಚಿವರು ಇದ್ರ ಬಗ್ಗೆ ಯಾವುದೇ ಥರದಲ್ಲಿ ಒಂದೇ ಒಂದು ಪಿನ್ ಪಾಯಿಂಟ್ ಒಂದು ಸದ್ದು ಇಲ್ಲ. ದಯಮಾಡಿ ಇದು ನೀವು ಏನಾರ ಮಾಡಿ ರೈತರಿಗೆ ಪರಿಹಾರ ಕೊಡಿಸ್ಲೇಬೇಕು. ಕೊಡಿಸ್ಲಿಲ್ಲ ಅಂದ್ರೆ ಏನಾರ ಆತ್ಮಹತ್ಯೆ ಮಾಡ್ಕೋರೋ ಚಾನ್ಸಸ್ಸು ಐತೆ, ರೈತರೇ ಸಾಯ್ತಾರೆ ನೋಡಿ. ದಯಮಾಡಿ ಈಗ ನೀವು ಜಿಲ್ಲಾಡಳಿತ ಇದಕ್ಕೆ ಸದ್ಯ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ರೈತರು ಏನಾಯ್ತಾರೆ ಅಂತ ಹೇಳಕ್ಕಾಗಲ್ಲ. ಇವತ್ತು ಇವತ್ತು ರೈತರಿದ್ರೆ ನಿಮ್ಮ ಜನಪ್ರತಿನಿಧಿ ಆಗ್ಬೋದು, ಪ್ರತಿಯೊಬ್ಬ ಎಲ್ಲರೂ ಆಗ್ಬೋದು. ಇವತ್ತು ರೈತ ಬೆಳಿಲಿಲ್ಲ ಅಂದ್ರೆ ನಮ್ಮ ತಿನ್ನಕ್ಕೆ ಅನ್ನ ಇಲ್ಲಂಗೆ ಆಯ್ತದೆ. ದಯಮಾಡಿ ಇದಕ್ಕೆ ಸರಿಯಾದ ಜಿಲ್ಲಾಡಳಿತ ಇದಕ್ಕೆ ಏನು ಪರಿಹಾರ ಕೊಟ್ಟು ಸ್ಪಂದಿಸ್ಬೇಕು. ಮಳವಳ್ಳಿ ಪಟ್ಟಣದಲ್ಲಿ 10 ಕೊರೋನಾ ಪ್ರಕರಣಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಎಡಿಪಿಜಿ ಡಾಕ್ಟರ್ ಪರಶಿವಮೂರ್ತಿ ಅವರು ಪಟ್ಟಣದ ಈದ್ಗಾ ಮೊಹಲ್ಲಾ ಕೋಟೆ ಕಾಳಮ್ಮ ಬೀದಿ ಮತ್ತು ಕ್ವಾರಂಟೈನ್ ತಾಲೂಕಿನ ಬಾಚನಹಳ್ಳಿ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಪಟ್ಟಣದ ಡಿವೈಎಸ್ಪಿ ಕಚೇರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿ ನಂತರ ಮಾತನಾಡಿದ ಅವರು, ಕರೋನಾ ಸೋಂಕು ಹಿನ್ನೆಲೆಯಲ್ಲಿ ಮಾಧ್ಯಮಗಳು ಒಳ್ಳೆಯ ಕೆಲಸ ಮಾಡುತ್ತಿದೆ. ಜನರಲ್ಲಿ ಕರೋನಾ ಬಗ್ಗೆ ಗಂಭೀರತೆ ಇರಬೇಕು. ಜನರಿಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿ ನಿರೀಕ್ಷೆ ಮಾಡುತ್ತೇವೆ. ಯಾರೂ ಗಾಬರಿಯಾಗದೆ ಸೋಂಕಿನ ಯಾವುದೇ ವಿಚಾರದಲ್ಲಿ ಜನರು ನಿರ್ಭೀತಿಯಿಂದ ಆಸ್ಪತ್ರೆಗೆ ಬರಬೇಕು ಎಂದು ಮನವಿ ಮಾಡಿದರು. ಜವಾಬ್ದಾರಿಯವರು ಏನು 8 ಜನ ಬಂದಿದ್ರು
ಅವರಿಗೆ 4 ಜನ ಪಾಸಿಟಿವ್ ಆಗಿದ್ದಾರೆ ಅವರಿಗೆ ಪ್ರೈಮರಿ 11 ಜನ ಅವರು ಯಾರ ಜೊತೆ ಒಡನಾಟ ಇತ್ತು ಸೆಕೆಂಡರಿ 38 ಜನ ನಾನು ಹೇಳಿ ಆಯ್ತು 38 ಅಕಾಲಕ್ಕೆ ಪತ್ತೆ ಮಾಡಿದ್ರು 10ನೇ ತಾರೀಕಲ್ಲಿ 10ನೇ ತಾರೀಕು ಏಪ್ರಿಲ್ನಲ್ಲಿ ಆ ಪ್ರೈಮರಿಗಳಲ್ಲಿ 11 ಜನ ಯಾರು ಪ್ರೈಮರಿ ಇದ್ರು ಅವರಲ್ಲಿ 3 ಜನ ಪಾಸಿಟಿವ್ ಆಗಿದ್ದಾರೆ ಪಾಸಿಟಿವ್ ಆದವರಲ್ಲಿ ಪ್ರೈಮರಿ ಕಾಂಟ್ಯಾಕ್ಟರ್ ಸೆಕೆಂಡರಿ ಕಾಂಟ್ಯಾಕ್ಟರ್ ಅವರು ಪತ್ತೆ ಮಾಡಿದಾಗ ಪಾಸಿಟಿವ್ ಆರು 3 ವ್ಯಕ್ತಿಗಳಿಂದ ಪ್ರೈಮರಿ ಕಾಂಟ್ಯಾಕ್ಟ್ 7 ಜನ ಸೆಕೆಂಡರಿ ಕಾಂಟ್ಯಾಕ್ಟ್ ಆಗಿಲ್ಲ ಅನ್ನೋದು ಓಕೆ ಹಾಗಾಗಿ ನಮ್ಮ ಇದುವರೆಗೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ 26 ಸೆಕೆಂಡರಿ ಕಾಂಟ್ಯಾಕ್ಟ್ಸ್ 138 ಅಂತಾಗಿ ಲೆಕ್ಕಾಚಾರ ಇದೆ ಅದಕ್ಕೆ ತಕ್ಕಂತೆ ಜಿಲ್ಲಾ ಆಡಳಿತ ಕೂಡ ಇವರಿಗೆ ಎಲ್ಲಾ ರೀತಿಯ ಟೆಸ್ಟಿಂಗ್ ಮಾಡಿಸ್ಬೋದು ಫ್ಯಾಕ್ಟರಿ ಕೂಡ ಟೆಸ್ಟಿಂಗ್ ಮಾಡಿಸ್ಬೋದು ಎಲ್ಲ ಮಾಡ್ತಾ ಇದ್ರೆ ಸ್ವಲ್ಪವೇ ಮಾತ್ರ ಬಾಕಿ ಇದೆ ಅವು ಕೂಡ ಪೂರ್ತಿ ಆಗ್ತದೆ ಅಂತಿಮವಾಗಿ ನಿಮಗೆಲ್ಲ ಗೊತ್ತಿರಬೇಕು ಈ ರೋಗ ಲಕ್ಷಣಗಳು ಬಂದೇ ಇರುವಂತಹದಕ್ಕೆ ಒಬ್ಬ ಮನುಷ್ಯನಿಗೆ ರೋಗ ಇದೆ ಎನ್ನುವಂತಹ ಒಂದು ಬರೇ ಟೆಸ್ಟಿಂದ ಮಾತ್ರ ಟೆಸ್ಟ್ ಮಾಡಬೇಕು ಹಾಗಾಗಿ ಸಾಮಾನ್ಯವಾಗಿ ಟೆಸ್ಟ್ ಮಾಡಿದರೆ ಮೆಜಾರಿಟಿ ಎಲ್ಲ ನೆಗೆಟಿವ್ ಬಂದಿದೆ ಇನ್ನೂ ಸ್ವಲ್ಪ ಜನರಿಗೆ ಟೆಸ್ಟ್ ಮಾಡಬೇಕು ಅವರು ಟೆಸ್ಟ್ ಮಾಡಿ ಎಲ್ಲ ನಮಗೆ ಗೊತ್ತಾಗ್ತದೆ ನನಗೆ ಬಹಳ ಸಮಾಧಾನಕರವಾದ ಒಂದು ವಿಷಯ ಅಂತ ಹೇಳಿದ್ರೆ ನಾವು ಏನು ರೀತಿ ಕ್ವಾರಂಟೈನ್ ಇಟ್ಟಿದ್ದೀವಿ ಅವರು ಜನರು ಎಲ್ಲರೂ ಕೂಡ ನನಗೆ ತೋರಿದ ಮಟ್ಟಿಗೆ ನಿಮಗೂ ನೀವು ಹೇಳ್ತಾ ಇದ್ದೀರಿ ಬಹಳ ಜವಾಬ್ದಾರಿಯುತವಾಗಿ ನಮ್ಮ ಈ ಸೂಚನೆಗಳನ್ನು ಪಾಲಿಸ್ತಾ ಇದ್ದಾರೆ ಅದು ಮಹಾ ಸಮಾಧಾನಕರ ಉದ್ದೇಶ ಹಾಗಾಗಿ ಈ ರೋಗ ಎಲ್ಲಿಯೂ ಬೇರೆ ಕಡೆ ಉಲ್ಬಣಿಸಲ್ಲ ಬೇರೆ ಕಡೆ ಹರಡಲ್ಲ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ ಸಭೆಯಲ್ಲಿ ದಕ್ಷಿಣ ವಲಯದ ಐಜಿಪಿ ವಿಪುಲ್ ಕುಮಾರ್ ಮಂಡ್ಯ ಜಿಲ್ಲಾ ವರಿಷ್ಠಾಧಿಕಾರಿ ಪರಶುರಾಮ್ ಅಪಾರ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಶೋಭಾರಾಣಿ ಡಿವೈಎಸ್ಪಿ ಪೃಥ್ವಿ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಧರ್ಮೇಂದ್ರ ರಮೇಶ್ ಪಿಎಸ್ಐ ಮಂಜು ಸೇರಿದಂತೆ ಇತರರಿದ್ದರು ಹಲಗೂರಿನ ಇಂದಿರಾ ಕಾಲೋನಿಯ ಬಡ ಕುಟುಂಬಗಳಿಗೆ ಹಲಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ಆಚಾರಿ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಪಡಿತರ ಕಿಟ್ ವಿತರಿಸಲಾಯಿತು ಹಾ ಕೊಡಿ ನಂತರ ಶ್ರೀನಿವಾಸ್ ಆಚಾರಿ ಮಾತನಾಡಿ ಜಗತ್ತಿನಾದ್ಯಂತ ಕೊರೋನಾ ವೈರಸ್ನಿಂದಾಗಿ ಭಾರತ ದೇಶ ಲಾಕ್ಡೌನ್ ಆಗಿದೆ ಪರಿಣಾಮವಾಗಿ ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದ ಸಾವಿರಾರು ಕುಟುಂಬಗಳು ಹಸಿವಿನಿಂದ ನರಳುತ್ತಿವೆ ಇದನ್ನು ಕಂಡು ನನಗೆ ಮತ್ತು ನನ್ನ ಸ್ನೇಹಿತರಿಗೆ ಮನದಲ್ಲಿ ನೋವು ಉಂಟಾಯಿತು ನಮ್ಮ ಕೈಲಾದ ಸಹಾಯ ಮಾಡೋಣ ಎಂದು ಸುಮಾರು 100 ಬಡ ಕುಟುಂಬಗಳಿಗೆ ಅಗತ್ಯವಾದ ಸಕ್ಕರೆ ಟೀ ಪುಡಿ ಬೆಲ್ಲ ರವೆ ಉದ್ದಿನಕಾಳು ಕಡಲೆಕಾಳು ಹುರುಳಿಕಾಳು ಅವರೆಕಾಳು ಈರುಳ್ಳಿ ಎಣ್ಣೆ ಸೇರಿದಂತೆ ಅಗತ್ಯ ಸರಕುಗಳನ್ನು ನೀಡುತ್ತಿದ್ದೇವೆ ಎಂದರು ಮತ್ತು ನಾವೀಗ COVID-19 ಕೊರೋನಾ ವೈರಸ್ಸಿಂದ ಹಲವು ದೇಶವೇ ಇಡೀ ರಾಷ್ಟ್ರವೇ ಬಳಲ್ತಿರ್ಬೇಕಾದ್ರೆ ಸ್ವಲ್ಪ ನಮ್ಮಲ್ಲಿ ಕೈಲಾಗುವಂಥದ್ದು ನಮ್ಮ ಅಲಗೂರು ಗ್ರಾಮದಲ್ಲಿ ಇಂದಿರಾ ಬಡಾವಣೆಯಲ್ಲಿ ನಾವು ಒಂದು 75-80 ಜನಕ್ಕೆ ಸ್ವಲ್ಪ ಬಡ ಬಗ್ಗರಿಗೆ ಸ್ವಲ್ಪ ಆಹಾರ ಧಾನ್ಯಗಳನ್ನು ನಮ್ಮ ಕೈಲಾದಷ್ಟು ನಾವು ಮತ್ತು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಯುವಕರೆಲ್ಲ ಸೇರಿ ಸೊ ಜೊತೆಯಲ್ಲಿ ಸಾಥ್ ಕೊಟ್ಟಿದ್ದಾರೆ ಅಂಥವ್ರೆಲ್ಲ ಸೇರಿ ನಾವು ಒಟ್ಟಿಗೆ ಮಾಡ್ತಾಯಿದ್ದೀವಿ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಜೊತೆಯಲ್ಲಿ ನಮ್ಮ ಯುವಕ ಮಂಡಳಿಯವರೆಲ್ಲರೂ ಸೇರಿ ನಾವು ನಮ್ಮ ಸ್ನೇಹಿತರುಗಳು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ನಾವು ಈ ಥರ ಮಾಡುವ ಅಂತ ನಾವು ಒಂದು ಅಂದ್ಕೊಂಡಾಗ ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅವರು ಧನ ಸಹಾಯ ಹೆಚ್ಚಿನ ಧನ ಸಹಾಯ ಎಲ್ಲ ಮಾಡಿದ್ದಾರೆ ನಾವು ಒಂದು 75-80 ಜನಕ್ಕೆ ಆಹಾರ ಧಾನ್ಯ ಎಲ್ಲ ವಿತರಣೆ ಮಾಡ್ತಾಯಿದ್ದೀವಿ ಖುಷಿ ಆಗ್ತಾ ಇದೆ ನಮಗೆ ಇನ್ನು ಮುಂದೆ ಯಾರಾದರೂ ಇರುವಂಥವ್ರು ಬೇಕಾದರೆ ಸಹಾಯ ಮಾಡಲಿ ಅಂತೇಳಿ ಒಂದು ಇದಕ್ಕೆ ಒಂದು ಈ ಸಂದರ್ಭದಲ್ಲಿ ಬಸವರಾಜು ರಘು ರವಿ ಪುಟ್ಟ ಶಿವ ಪ್ರಮೋದ್ ಪ್ರವೀಣ್ ದೀಪಕ್ ಮೋಹನ್ ಸೇರಿದಂತೆ ಹಲವರಿದ್ದರು
ನಾಗಮಂಗಲ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಮಂಡ್ಯ ಜಿಲ್ಲೆ ಬಿಜೆಪಿ ಮಹಿಳಾ ಮೋರ್ಚಾ ಘಟಕದ ಅಧ್ಯಕ್ಷೆ ರಶ್ಮಿ ಅವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಮಾಸ್ಕ್ ವಿತರಣೆ ಮಾಡಲಾಯಿತು. ನಂತರ ಮಂಡ್ಯ ಜಿಲ್ಲೆಯ ಬಿಜೆಪಿ ಮಹಿಳಾ ಮೋರ್ಚಾ ಘಟಕದ ಅಧ್ಯಕ್ಷೆ ಶೀಲಾ ಮಾತನಾಡಿದರು. ಹೋರಾಟ ಮಾಡುವಂತ ಅನಿವಾರ್ಯತೆ ಬಂದಿದೆ. ಇಡೀ ವಿಶ್ವವನ್ನೇ ಈ ವೈರಾಣು ಕಾಡುತ್ತಿದೆ. ಹಾಗಾಗಿ ನಾವು ನಮ್ಮ ಕೈಲಾದಂತಹ ಒಂದು ಸಣ್ಣ ಸಹಾಯ ಮಾಡಬೇಕಾದ ಅನಿವಾರ್ಯ ಇತ್ತು ಜಿಲ್ಲೆಗೆ. ಹೀಗಾಗಿ ನಾವು ಒಂದು 40,000 ಮಾಸ್ಕ್ ಮಹಿಳಾ ಮೋರ್ಚಾದಿಂದ ರೆಡಿ ಮಾಡಿಸಿದ್ದೀವಿ. ಹಾಗಾಗಿ ಪ್ರತಿ ತಾಲೂಕು ಕೂಡ ನಾವೀಗ ಸಾಂಕೇತಿಕವಾಗಿ 2,000 ಮಾಸ್ಕ್ ವಿತರಣೆ ಮಾಡ್ತಿದ್ದೀವಿ. ಈಗ ನಾವು ಮೊದಲು ಪಾಂಡುಪುರಕ್ಕೆ ವಿತರಣೆ ಮಾಡಿದೋ, ನಂತರ ಕೆಆರ್ಪೇಟೆ ವಿತರಣೆ ಮಾಡಿದೋ, ಈಗ ನಾಗಮಂಗಲಕ್ಕೆ ಬಂದು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಮಾಸ್ಕ್ ವಿತರಣೆ ಮಾಡಿದ್ದೀವಿ. ಮತ್ತು ಈಗ ಇನ್ನೂ ಒಂದು 2,000 ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವಕ್ಕೆ ಕೊಡ್ತಾ ಇದ್ದೀವಿ. ಅವರು ಇಲ್ಲಿ ಒಂದು ಬೂತ್ ಮಟ್ಟದ ಯಾರು ನಮ್ಮ ಕಮಿಟಿಯವರಿದ್ದ ಅವ್ರಿಗೆ ತಲುಪಿಸಿ ಅವರ ವಿತರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಬಂದು ಅವರಿಗೆ ಒಪ್ಪಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನಾಗಿ ಮಾಡಬೇಕು, ಜೊತೆಗೆ ಜನ ಇದಕ್ಕೆ ತುಂಬ ಸಂಪೂರ್ಣವಾಗಿ ಸಹಕಾರ ಮಾಡಬೇಕು. ಈ ಟೈಮ್ನಲ್ಲಿ ಅವರ ಸಹಕಾರ ಏನಪ್ಪ ಅಂದರೆ ದಯಮಾಡಿ ಎಲ್ಲರೂ ಆದಷ್ಟು ಮನೇಲಿರಬೇಕು ಅಂತ ಒಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೀನಿ. ಅದೊಂದು ಅವ್ರು ಮಾಡಿದ್ರೆ ಅದೇ ಒಂದು ದೊಡ್ಡ ಮಟ್ಟದ ನಮ್ಮ ಮೋದಿಜಿಯವರ ಕರೆಗೆ ಅವರು ನಿಜವಾಗಿ ಒಂದು ಬೆಲೆ ಕೊಡುವುದೇ ಆಗಿರಾದರೆ, ಆ ವ್ಯಕ್ತಿಗೆ ಒಂದು ಗೌರವ ಸೂಚಿಸುವುದೇ ಆದರೆ ಅವರು ಮನೇಲಿದ್ದರೆ ಸಾಕು. ಅದೊಂದು ಮಾಡಿದ್ರೆ ಎಷ್ಟೋ ಪ್ರಮಾಣದಲ್ಲಿ ಇದನ್ನು ನಾವು ತಡೆಗಟ್ಬೋದು. ಜೊತೆಗೆ ಪ್ರತಿಯೊಬ್ಬರೂ ಕೂಡ ಮನೆಯಿಂದ ಹೊರಗಡೆ ಬರೋ ಅವಶ್ಯಕತೆ ಇದ್ದು ಬರಬೇಕು. ಹೊರಗಡೆ ಬಂದಂಥ ಜನ ಈ ಮಾಸ್ಕ್ ಧರಿಸೇ ಬರಬೇಕು. ಬಂದರೆ ಆಮೇಲೆ ಜೊತೆಗೆ ವೈಯಕ್ತಿಕವಾಗಿ ಅವರು ಆರೋಗ್ಯ ಕಾಪಾಡ್ಕೋಬೇಕು ಮತ್ತು ಶುಚಿತ್ವವನ್ನು ಕಾಪಾಡ್ಕೋಬೇಕು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಬಿಜೆಪಿಯ ಕಾರ್ಯಕರ್ತರಾದ ದಾಸಪ್ಪ ಹಾಗೂ ಬಿಜೆಪಿಯ ಕಾರ್ಯಕರ್ತರಿದ್ದರು. ಆರ್ಕೆ ವಿದ್ಯಾಸಂಸ್ಥೆಯ ವತಿಯಿಂದ ಪ್ರಧಾನಮಂತ್ರಿಗಳ ಕೋವಿಡ್-19 ನಿಧಿಗೆ 1,00,000 ರೂಪಾಯಿಗಳನ್ನು ಜಿಲ್ಲಾಧಿಕಾರಿಗಳ ಮೂಲಕ ದೇಣಿಗೆಯಾಗಿ ನೀಡಿದರು. ಕಾಯಿಲೆ ನಮ್ಮ ದೇಶಕ್ಕೆ ಬಂದು ತುಂಬ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇದಕ್ಕೊಂದು ಪರಿಹಾರ ಸಿಗಲಿ ಅಂತ ನಮ್ಮ ಆರ್ಕೆ ವಿದ್ಯಾಸಂಸ್ಥೆ ಪರವಾಗಿ ಒಂದು ಸಣ್ಣ ಧನ ಸಹಾಯನ ನಾವು ಮಾಡಿ ಈ ಕಾಯಿಲೆ ಆದಷ್ಟು ಬೇಗ ಈ ದೇಶನ ಬಿಟ್ಟು ತೊಲಗಲಿ, ಇಲ್ಲ ಒಳ್ಳೆಯದಾಗಲಿ ಅನ್ನೋ ಆಲೋಚನೆಯಿಂದ ಒಂದು ಸಣ್ಣ ಸಹಾಯ ಮಾಡೋಕ್ಕೆ ನಾವು ಕಲಿತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಕಾಯಿಲೆ ಆದಷ್ಟು ಬೇಗ ಎಲ್ಲರಿಗೂ ಗುಣಮುಖವಾಗಲಿ ಅಂತ ಹೇಳ್ತೀವಿ. 1,00,000 ಧನ ಸಹಾಯ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಆರ್ಕೆ ವಿದ್ಯಾಸಂಸ್ಥೆ ಪರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಸಿಎಂ ರಿಲೀಫ್ ಫಂಡ್ ಪರಿಹಾರ ನಿಧಿಗೆ ನಾವು ಕೊಟ್ಟಿದ್ದೀವಿ. ಕಾಡಾನೆಗಳ ದಾಳಿಯಿಂದ 200ಕ್ಕೂ ಹೆಚ್ಚು ಬಾಳೆ ಗಿಡಗಳು ನಾಶವಾಗಿರುವ ಘಟನೆ ಹಲಗೂರಿನ ಬಾಳೆಹೊನ್ನಿಗ ಗ್ರಾಮದಲ್ಲಿ ನಡೆದಿದೆ. ಬಾಳೆಹೊನ್ನಿಗ ಗ್ರಾಮದ ವೆಂಕಟೇಶ್ ಎಂಬುವವರು ತಮ್ಮ 1 ಎಕರೆ ಜಮೀನಿನಲ್ಲಿ ಬಾಳೆ ಗಿಡಗಳನ್ನು ಬೆಳೆಸಿದ್ದರು. ಭೀಮನಕಂಡಿ ಬೆಟ್ಟದಿಂದ ಬಂದ 4 ಕಾಡಾನೆಗಳು ಬಾಳೆ ಗಿಡಗಳನ್ನು ಮುರಿದು ತುಳಿದು ಹಾಳು ಮಾಡಿವೆ.
ಕಷ್ಟಪಟ್ಟು ಬಾಳೆ ಗಿಡಗಳನ್ನು ಬೆಳೆಸಲು ಮೂರು ತಿಂಗಳಿನಿಂದ ಶ್ರಮಪಟ್ಟಿದ್ದೆ. ಆದರೆ ಆನೆ ದಾಳಿಯಿಂದಾಗಿ ಸುಮಾರು 50,000ಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕೆಂದು ರೈತ ವೆಂಕಟೇಶ್ ಆಗ್ರಹಿಸಿದರು. ಏನಾಯ್ತು? 3 ಗಂಟೆ ಕರೆಂಟ್ ಕೊಟ್ಟಿದ್ರು, ನೈಟ್ ಬರ್ಬೇಕಾದ್ರೆ ಆನೆ ಬಂದು ತೋಟದಲ್ಲಿ ನಿಂತಿದ್ದೋ. ಆಗ ನಾನೇ ನೋಡ್ಬಿಟ್ಟು ಹಿಂದಕ್ಕೆ ಹೊಂಟೋಗ್ಬಿಟ್ಟೆ. ಅಷ್ಟರಲ್ಲಿ ನೋಡ್ಬ ಎಲ್ಲ ಮುರಿದಾಕ್ಬಿಟ್ಟು ಎಲ್ಲನೂ ಗುಡ್ಡೆ ಕಡೆಗೆ ಹೋದೋ. ಸುಮಾರು 300-400 ಗಡ್ಡೆ ಅಷ್ಟ ಕಿತ್ತಾಕವೆ. ಟೋಟಲ್ ಎಷ್ಟು ಎಕರೆಗೆ ಹಾಕಿದ್ರಿ? 1 ಎಕರೆಗೆ ಹಾಕಿದೋ. ಅಂದಾಜು ಎಷ್ಟು ಲಾಸ್ ಆಗಿದೆ? 50,000 ಲಾಸ್ ಆಗಿ ಮಾಡವೆ. ಇಲಾಖೆಯವ್ರು ಬಂದಿದ್ರಾ? ಬಂದು ಹೋದ್ರು ಇಲಾಖೆಯವರು. ನಮ್ಗೆ ಇಂಥ ಬೇಸಿಗೆಲ್ಲ ನೀರು ಇಷ್ಟೊಂದು ನೀರೆಲ್ಲ ನೈಟೆಲ್ಲ ಆಗಲು ಕಣ್ಣಿಗೆ ನಿದ್ದೆ ಇಲ್ಲ. ಬೆಳಗ್ಗೆ ಒಂದು 5 ನೀರು ಕಟ್ತೀವಿ. ಏನಾರು ಹೆಚ್ಚು ಕಮ್ಮಿ ಏನು ಮಾಡೋದು? ನಾವು ಇದು ಅರಣ್ಯ ಇಲಾಖೆಯವ್ರು ಬಂದು ಹೋದ್ರು, ಬಂದು ನಮ್ಗೆ ಪರಿಹಾರ ನಮ್ಗೆ ಕೊಡಿಸ್ಬೇಕು ಅಂತ ಹೇಳ್ತಾವನಿ. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದ್ದು, ಹಾಳಾಗಿರುವ ಫಸಲಿಗೆ ಇಲಾಖೆಯ ವತಿಯಿಂದ ಪರಿಹಾರ ನೀಡುವ ಭರವಸೆ ನೀಡಿದರು. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 37 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 201 ಕ್ಯೂಸೆಕ್ಸ್, ಹೊರಹರಿವು 657 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 103.61 ಅಡಿಗಳು.